ನಾವು ಹೋಗುವ ದಾರಿ ಕಠಿಣವಾದರೇನು, ನಮ್ಮ ಹತ್ತಿರ ಧೈರ್ಯ ಇರಬೇಕು ಅಷ್ಟೇ. ಆತ್ಮವಿಶ್ವಾಸ ಮತ್ತು ಕಠಿಣ ಪರಿಶ್ರಮವು ನಮಗೆ ಯಾವಾಗಲೂ ಯಶಸ್ಸನ್ನ ತಂದುಕೊಡುತ್ತದೆ. ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಜಮಖಂಡಿ ನಗರದಲ್ಲಿ ಮಾಚಿ ಸೈನಿಕ ಸಂಘದ ಭವನದಲ್ಲಿ ಮಹಿಳಾ ದಿನಾಚರಣೆಯನ್ನು ಆಚರಿಸಲಾಯಿತು. ಜಮಖಂಡಿ ನಗರದ ಅಲಗೂರ ಆರ್ಸಿ ಹೆಲಿಪ್ಯಾಡ್ ಗ್ರೌಂಡ್ ಹತ್ತಿರ ಮಾಜಿ ಸೈನಿಕ ಭವನದಲ್ಲಿ ವೀರ ನಾರಿಯರು ಮತ್ತು ಸೈನಿಕರ ಪತ್ನಿಯರು ಸೇರಿಕೊಂಡು ಮಹಿಳಾ ದಿನಾಚರಣೆಯನ್ನು ಆಚರಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದ ಪ್ರಾಂಶುಪಾಲರಾದ ಶಾರದಾ ಮುಳ್ಳೂರ್ ಅವರು, ನಮ್ಮ ರಾಜ್ಯದಲ್ಲಿ ಮತ್ತು ದೇಶದ ವಿವಿಧ ಹುದ್ದೆಗಳಲ್ಲಿ ಮಹಿಳೆಯರು ಉನ್ನತ ಸ್ಥಾನದಲ್ಲಿದ್ದಾರೆ. ಸಾಧನೆಗಳಲ್ಲಿ ಮಹಿಳೆಯರು ಕಡಿಮೆ ಏನಿಲ್ಲ. ಸಮಾಜದಲ್ಲಿ ಮಹಿಳೆಯರಿಗೆ ನಾವೆಲ್ಲರೂ ಗೌರವ ಕೊಡಬೇಕಿದೆ. ಮಹಿಳೆಯರು ಪಡುವ ಶ್ರಮ ಮತ್ತೆ ಯಾರಿಂದಲೂ ಸಾಧ್ಯವಿಲ್ಲ. ಮಹಿಳೆ ಒಬ್ಬ ತಾಯಿಯಾಗಿದ್ದರೆ ಒಬ್ಬ ಮಗಳು ಕೂಡ ಆಗಿದ್ದಾರೆ, ಹಾಗೆಯೇ ಪತ್ನಿಯೂ ಆಗಿದ್ದಾರೆ. ಹೀಗೆ ಮಹಿಳೆ ನಾನಾ ಅವತಾರಗಳಲ್ಲಿ ಶ್ರಮಿಸುತ್ತಿದ್ದಾಳೆ. ನಾವು ಮಾಜಿ ಸೈನಿಕರ ಭವನದಲ್ಲಿ ಮತ್ತು ವೀರನಾರಿಯರ ಜೊತೆ ಮಹಿಳಾ ದಿನಾಚರಣೆಯನ್ನು ಆಚರಿಸುವುದು ಇದು ನನ್ನ ಸೌಭಾಗ್ಯ. ನಿಮ್ಮೆಲ್ಲರ ಜೊತೆ ಅದು ಒಬ್ಬ ಮಾಜಿ ಸೈನಿಕ ಹಾಗೂ ಹಾಲಿ ಸೈನಿಕರ ಪತ್ನಿಯರ ಜೊತೆ ಮಹಿಳಾ ದಿನಾಚರಣೆಯಲ್ಲಿ ನಾನು ಪಾಲ್ಗೊಂಡಿದ್ದು ನನಗೆ ಅತಿ ಸಂತೋಷದ ಸಂಗತಿಯಾಗಿದೆ ಎಂದರು. ಮುಂದುವರೆದು ಮಾತನಾಡಿದ ಅವರು, ಮಾರ್ಚ್ 8ನೇ ತಾರೀಕಿನ ದಿನದಂದು ಆಚರಣೆ ಆಗಬೇಕಿದ್ದ ಮಹಿಳಾ ದಿನಾಚರಣೆ ಮಾರ್ಚ್ 19ನೇ ತಾರೀಕಿಗೆ ಆಚರಿಸುತ್ತಿದ್ದೇವೆ. ವರ್ಷ ಪೂರ್ತಿ ಮಹಿಳಾ ದಿನಾಚರಣೆಯನ್ನ ನಾವು ಆಚರಿಸಿದ್ರು ಅದು ಕೂಡ ಕಡಿಮೆನೇ ಎಂದರು. ಇವತ್ತು ನಮ್ಮ ದೇಶ ಮತ್ತು ನಮ್ಮ ನಾಡು ಸುರಕ್ಷಿತವಾಗಿರಬೇಕಾದ್ರೆ ಅದಕ್ಕೆ ಭಾರತೀಯ ಸೈನಿಕರು ಕಾರಣ. ದೇಶದ ಗಡಿಗಳಲ್ಲಿ ಸೈನಿಕರು ಚಳಿ, ಬಿಸಿಲು, ಮಳೆಯನ್ನಲಾರದೆ ತಮ್ಮ ಸೇವೆ ಸಲ್ಲಿಸುತ್ತಿದ್ದಾರೆ. ಹಗಲು ರಾತ್ರಿ ಎನ್ನದೇ ಅವರು ಮಾಡುತ್ತಿರುವ ಸೇವೆಯಿಂದ ನಾವು ನೆಮ್ಮದಿಯಿಂದ ನಿದ್ದೆ ಮಾಡುತ್ತಿದ್ದೇವೆ. ಅದಕ್ಕಿಂತ ಹೆಚ್ಚಾಗಿ ಅವರನ್ನ ಸೇನೆಗೆ ಕಳುಹಿಸಿಕೊಳ್ಳಲು ಕುಟುಂಬಸ್ಥರು ಮತ್ತು ಅವರ ತಾಯಿ ಕೊಟ್ಟಿರುವ ಸಲಹೆ, ಪ್ರೇರಣೆ ಎಲ್ಲದಕ್ಕಿಂತ ಹೆಚ್ಚಾಗಿದೆ. ಹಾಗೆ ಅವರ ಪತ್ನಿಯರು ತಮ್ಮ ಪತಿಯನ್ನ ಸಾವಿರಾರು ಕಿಲೋಮೀಟರ್ ದೂರ ದೇಶ ಸೇವೆ ಮಾಡಲು ಬಿಟ್ಟು ಕುಟುಂಬದ ಮತ್ತು ಸಮಾಜದಲ್ಲಿ ಇನ್ನುಳಿದ ಕೆಲಸಗಳನ್ನು ತಾವೇ ಮಾಡುತ್ತಿದ್ದಾರೆ. ಅಂತಹ ಗಟ್ಟಿಗಿತ್ತಿಯರಿಗೆ, ಧೈರ್ಯವಂತರಿಗೆ ನನ್ನದೊಂದು ಸಲಾಮ್ ಎಂದರು. ಕಾರ್ಯಕ್ರಮಕ್ಕೆ ಅತಿಥಿಯಾಗಿ ಆಗಮಿಸಿದ ಡಾಕ್ಟರ್ ಅಶ್ವಿನಿ ಹವಾಲ್ದಾರ್ ಅವರು ಮಾತನಾಡಿ, ಎಲ್ಲರ ಮಹಿಳೆಯರು ಖುಷಿಯಾಗಿ ತಮ್ಮ ಜೀವನವನ್ನು ಕಳೆಯಬೇಕು, ಹಾಗೆಯೇ ಆರೋಗ್ಯಕರವಾಗಿರಬೇಕು. ತಮಗೆ ಸ್ವಲ್ಪ ಏನಾದರೂ ಸಮಸ್ಯೆಗಳು ಬಂದಲ್ಲಿ ವೈದ್ಯರನ್ನ ಸಂಪರ್ಕಿಸಿ ಸಲಹೆಗಳನ್ನು ಪಡೆದುಕೊಳ್ಳಬೇಕು ಎಂದರು. ಸರ್ಕಾರಿ ವಕೀಲರಾದ ಮಂಜುಳಾ ದಾಸರ್ ಅವರು ಮಾತನಾಡಿ, ಸಮಾಜದಲ್ಲಿ ಮಹಿಳೆಯರಿಗೆ ಅನೇಕ ರೀತಿಯ ಅನ್ಯಾಯಗಳು ಆಗುತ್ತಿರುತ್ತವೆ. ಅಂತಹ ಸಮಯದಲ್ಲಿ ಮಹಿಳೆಯರು ಧೈರ್ಯವಾಗಿ ಅನ್ಯಾಯದ ವಿರುದ್ಧ ಎದ್ದು ನಿಲ್ಲಬೇಕು. ತಮಗೆ ಯಾವುದೇ ನ್ಯಾಯ ಸಿಗದಿದ್ದರೆ ನ್ಯಾಯಾಲಯದಲ್ಲಿ ತಮಗೆ ಆಗುತ್ತಿರುವ ಅನ್ಯಾಯದ ವಿರುದ್ಧ ವಕೀಲರನ್ನ ಸಂಪರ್ಕಿಸಿ ಸಲಹೆಗಳನ್ನು ಪಡೆದುಕೊಳ್ಳಬೇಕು ಎಂದರು. ಈ ಕಾರ್ಯಕ್ರಮದಲ್ಲಿ ಪ್ರಾಂಶುಪಾಲರಾದ ಶಾರದಾ ಮುಳ್ಳೂರ್, ಮುಧೋಳದ ಸರ್ಕಾರಿ ವಕೀಲರಾದ ಮಂಜುಳಾ ದಾಸರ್, ಡಾಕ್ಟರ್ ಅಶ್ವಿನಿ ಹವಾಲ್ದಾರ್, ಪೊಲೀಸ್ ಸಿಬ್ಬಂದಿಗಳಾದ ಲಕ್ಷ್ಮೀ ಕುಂಬಾರ್, ನಿರ್ಮಲ ರೋಖಡೆ, ವೀರನಾರಿಯರಾದ ಮಹಾನಂದ್ ಬನಹಟ್ಟಿ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು. ಇಷ್ಟ ಅಲ್ಲ ವಿಮಾನ ನಡೆಸೋಕ್ಕೆ. ಅದು ಮತ್ತೆ ಎಲ್ಲ ದೇಶಗಳಿಗೆ ಕಂಪೇರ್ ಮಾಡಿದರೆ ನಮ್ಮ ದೇಶದ ಸಂಖ್ಯೆ ಜಾಸ್ತಿ ಐತೆ ಅನ್ನೋದು ನಮ್ಮೆಲ್ಲರಿಗೆ ಮಹಿಳೆಯರಿಗೆ ಹೆಮ್ಮೆಯ ವಿಷಯ. ಆಮೇಲೆ ಭಾಳ ಕಾಲದಿಂದ ಈಗ ಹೆಂಗೂ ಗಂಡ ಫೀಲ್ಡಿಗೆ ಹೋದ್ಮೇಲೆ ನೀವು ಭಾಳ ಮಂದಿ ಖಾಲಿ ಅಂದರೆ ಟೈಮ್ ಭಾಳ ಸಿಗ್ತೈತಿ. ಹೆಚ್ಚು ಗಂಡನ ಸೇವಾಗ ಹೋಗ್ತಿರ್ತೈತಿ ಅಂದರೆ ಕೇಂದ್ರೀಕರಣಕ್ಕೆ ನೀವು ಭಾಳಷ್ಟು ಟೈಮ್ ಸಿಗ್ತೈತಿ. ಅವಾಗ ನನಗೆ ಏನು ನೆನಪಾಯ್ತಂದ್ರೆ ಶಕುಂತಲೆ ಮತ್ತು ಸೀತೆ ಇವರಿಬ್ಬರು ಪಾತ್ರ ನೆನಪಾಯ್ತು. ಯಾಕೆ ನೆನಪಾಯಿತು ಅಂತಂದ್ರೆ ಶಕುಂತಲೆಯನ್ನು ದುಷ್ಯಂತ ಏನು ಹೇಳ್ತಾನಂದ್ರೆ, ತುಂಬಿದ ಸಭೆಯಲ್ಲಿ ಬಂದಾಗ ಹೇಳ್ತಾನೆ, ನೀ ಯಾರು ನನಗೆ ಗೊತ್ತಿಲ್ಲ ಅಂತ ಹೇಳ್ತಾನೆ. ಅವಾಗ ಒಂದು ಮಾತು ಹೇಳ್ತಾನೆ, ಹೆಣ್ಮಗಳಂದ್ರೆ ಸಾಮಾನ್ಯ ಅಂತ ತಿಳ್ಕೊಬೇಡ, ನಿನಗೆ ಗೊತ್ತಿಲ್ಲದಲ್ಲ ನಾನು ಆಕೆ. इसके लिए क्या करना है आपको? पहले स्कूल के फ्रेंड ढूंढो, उनके साथ पिकनिक करो, उनके साथ घूमो. ये संसार ये चलेगा, हमारे साथ रहता है, हम खुशी से करते हैं. लेकिन ऐसा कौन सा भी अवार्ड नहीं है कि बहुत अच्छा संसार किया और हमें अवार्ड मिलता है. हमें खुद को अवार्ड देना है. मैंने अच्छा काम किया है, बच्चों का अच्छा संस्कार दिया है, खुद पहले मान लो. ये सही में उमंच देना है. जब आप खुश रहोगे, जब आप तब बच्चों की तरफ जाएगा वो खुशी आपकी. पहले फ्रेंड्स बोलो, फ्रेंड्स की तरफ जाओ. एक प्रश्न आपसे पूछती हूँ मैं, कभी तो आप अपना खुद का नाम लेते हो? मरने तो ಅವರು ಯಾವೆಲ್ಲ ಕ್ಷೇತ್ರದಲ್ಲಿ ಮುಂದೆ ಬಂದ್ರೆ ಇದಕ್ಕೆ ಪ್ರತಿಯೊಂದಕ್ಕೂ ದಾರಿ ಇದ್ದೇ ಇರ್ತೈತೆ. ಎಷ್ಟೋ ಜನ ಹೇಳ್ತೀವಿ ಸಣ್ಣ ಸಣ್ಣ ಮಕ್ಕಳಲ್ಲಿ ಎಷ್ಟೋ ದೌರ್ಜನ್ಯಗಳು ನಡೀತಾ ಇರ್ತವೆ. ಅವಾಗ ಏನು ಮಾಡ್ತಾರೆ ಫ್ಯಾಮಿಲಿ ಮೆಂಬರ್ಸ್ ಏನು ಮಾಡ್ತಾರೆ, ಏ ಇಂಥ ದೌರ್ಜನ್ಯದಿಂದ ಎಲ್ಲಿ ನಾವು ಕೋರ್ಟ್ ಅಲ್ದಾಡಬೇಕು ಏನೋ, ಎಲ್ಲಿ ಹೋಗ್ಬೇಕು ಏನೋ, ಸ್ಟೇಷನ್ಗೆ ಅಲ್ದಾಡಬೇಕು ಅಂತ ಏನು ಮಾಡ್ತಾರೋ ಮುಚ್ಕೊಂಡು ಸುಮ್ಮನೆ ಕೊಡ್ತಾರೆ. ಬಟ್ ಅದಕ್ಕಂತಂದು ನಮ್ಮದೇ ದೇಶದಲ್ಲಿ ನಮ್ಮದೇ ರಾಜ್ಯದಲ್ಲಿ ಏನು ಮಾಡಿದ್ರೆ ಮಕ್ಕಳಿಗೆ ಆಗಿರ್ಬೋದು ಮಹಿಳೆ ಆಗಿರ್ಬೋದು ಸಾಕಷ್ಟು ಕಾನೂನುಗಳನ್ನು ಕಾಯ್ದೆಗಳನ್ನು ಜಾರಿ ತಂದಾರೆ. ಅದಕ್ಕಾಗಿ ಯಾವುದೇ ಮಹಿಳೆ ಆಗಿರ್ಬೋದು ಮಕ್ಕಳಾಗಿರ್ಬೋದು ಯಾವುದೇ ರೀತಿಯ ತೊಂದರೆ ಅನುಭವಿಸಿದ್ರೂ ಕೂಡ ಈಗ ನನಗಂತ ನನ್ನ ಪರಿಚಯಕರ ಆಗಿರ್ತೀವಿ ಲಲಿತಾ ಮೇಡಮ್ ಅವ್ರಿಗೆ ಆಗೈತಿ, ಹಂಗೇನಾದ್ರು ಇದ್ರೂ ಕೂಡ ब्यूरो रिपोर्ट शिखरप्प सण्ण सिद्ध भारत वैभव न्यूज़ जमखंडी. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 9482633333.